ಮಳಲಿ ಮಸಿ ಇನ್ನೊಂದು ಕಡೆ ಅಲ್ಲಿ ನಡೆಯತಾ ಇದೆ ಉತ್ತರ ಕರ್ನಾಟಕದಲ್ಲಿ ಪೀರ್ ಪಾಶಾ ಬಂಗಲೆ ಪೀರ್ ಪಾಶಾ ದರ್ಗಾದಲ್ಲಿ ಅಣ್ಣ ಬಸವಣ್ಣ ಜಗಜ್ಯೋತಿ ಬಸವೇಶ್ವರರು ಅನುಭವ ಮಂಟಪ ಅಂತ ಮಾಡಿದ್ದ ಜಾಗವೇ ಈಗ ದರ್ಗಾ ಆಗಿ ಹೋಗಿದೆ ಅದನ್ನ ವಾಪಸ್ ತಗೊಂಡು ಜನರಿಗೆ ತೋರಿಸಬೇಕು ಪ್ರಪಂಚದಲ್ಲಿ ಮೊಟ್ಟ ಮೊದಲ ಸಲ ಪ್ರಜಾಪ್ರಭುತ್ವದ ಪರಿಕಲ್ಪನೆಯನ್ನು ಜಗಜ್ಯೋತಿ ಬಸವೇಶ್ವರರು ಇಲ್ಲಿಂದಾನೆ ಕೊಟ್ಟಿದ್ದು ಅನ್ನೋದನ್ನು ತೋರಿಸಬೇಕು ಅನ್ನುವ ಹೋರಾಟ ಶುರುವಾಗಿದೆ ಕೂಡಲ ಸಂಗಮ ಪೀಠದ ಬಸವ ಪ್ರಕಾಶ ಸ್ವಾಮೀಜಿ ಹೇಳ್ತಾ ಇದ್ದಾರೆ ಐತಿಹಾಸಿಕ ಸತ್ಯ ಅದು ಇದೇ ಜಾಗದಲ್ಲಿ ಬಸವಣ್ಣನ ಅನುಭವ ಮಂಟಪ ಇದ್ದದ್ದು ಇತಿಹಾಸದಲ್ಲಿ ಹುದುಗಿ ಹೋದ ಅವಶೇಷಗಳನ್ನು ಪತ್ತೆ ಮಾಡಬೇಕು ಸರ್ಕಾರ ಕ್ರಮ ಕೈಗೊಳ್ಳಲಿ ಬಸವಣ್ಣ ಓಡಾಡಿ ಅನುಭವ ಮಂಟಪ ಸ್ಥಾಪನೆ ಮಾಡಿದ ಜಾಗ ಇದು ಅಕ್ಷರಶಃ ಸತ್ಯ ಇದು ಅಂತ ಹೇಳ್ತಾ ಇದ್ದಾರೆ ಅದರ ಜೊತೆಗೆ ಇನ್ನೊಂದು ಬಹಳ ಇಂಟರೆಸ್ಟಿಂಗ್ ವಿಷಯ ಹೇಳ್ತಾರೆ ಈ ನವಾಬರ ವಂಶಸ್ಥರು ಇದನ್ನು ಮಾರೋದಕ್ಕೆ ತಯಾರು ಇದು ಖಾಸಗಿ ಆಸ್ತಿ ನೆನಪಿರಲಿ ಈಗಲೂ ಕೂಡ ವಕ್ಫ್ ಆಸ್ತಿನೋ ಅಥವಾ ಸರ್ಕಾರಿ ಆಸ್ತಿನೋ ಅಲ್ಲ ದಿಸ್ ಇಸ್ ಅ ಪ್ರೈವೇಟ್ ಪ್ರಾಪರ್ಟಿ ಆ ಕುಟುಂಬಸ್ಥರೇ ಬಂದು ಹೇಳಿದ್ರಂತೆ ಬಸವಣ್ಣನ ಅನುಭವ ಮಂಟಪ ಇದ್ದಂತ ಜಾಗ ಇದು ನೀವು ಹೂ ಅಂದ್ರೆ ಇದನ್ನ ಮಾರಾಟ ಮಾಡ್ತೀವಿ ಖರೀದಿ ಮಾಡಿ ಬಿಡಿ ಅಂದ್ರಂತೆ ಡಾಕ್ಟರ್ ಮಾತೆ ಮಹಾದೇವಿ ಅವರು ಬದುಕಿದ್ದಾಗ ಅವರ ಹತ್ರ ಇದೊಂದು ಪ್ರಪೋಸಲ್ ತಗೊಂಡು ಬಂದಿದ್ರಂತೆ ಅದು ಏನು ರೇಟ್ ಆಗುತ್ತೋ ಕೊಟ್ಟು ಖರೀದಿ ಮಾಡ್ಕೊಂಡು ಬಿಡಿ ಬಸವಣ್ಣನ ಜಾಗ ಇದು ಎಲ್ಲ ಸೇರಿ 3 ಕೋಟಿ ರೂಪಾಯಿ ಬೆಲೆ ಕಟ್ಟಿದ್ರು ಅದಕ್ಕೆ ಅಷ್ಟೊಂದು ದುಡ್ಡು ಇರಲಿಲ್ಲ ಅನ್ನೋ ಕಾರಣಕ್ಕೆ ಖರೀದಿ ಮಾಡ್ಕೊಳ್ಳೋದಕ್ಕಾಗಲಿಲ್ಲಂತೆ ದುರಂತ ನೋಡಿ ಇದನ್ನ 3 ಕೋಟಿ ರೂಪಾಯಿ ಇರಲಿಲ್ಲ ಅನ್ನೋ ಕಾರಣಕ್ಕೆ ಬಸವಣ್ಣನ ಅನುಭವ ಮಂಟಪವನ್ನು ವಾಪಸ್ ತಗೊಳ್ಳೋದಕ್ಕೆ ಆಗಲಿಲ್ಲ ಅಂತ ಈಗಲೂ ಮನಸ್ಸು ಮಾಡಿ ಕೂತ್ಕೊಂಡು ಮಾತಾಡಿದ್ರೆ ಈಗಲೂ ಆಗಬಹುದು ಈಗ ಪ್ರಕಾಶ ಸ್ವಾಮೀಜಿ ಹೇಳ್ತಾ ಇದ್ದಾರೆ ಸರ್ಕಾರ ವೆಚ್ಚವನ್ನು ಭರಿಸಲಿ ನವಾಬರ ವಂಶಸ್ಥರ ಜೊತೆ ಕೂತ್ಕೊಂಡು ಮಾತಾಡಲಿ ಮಾತೆ ಮಹಾದೇವಿ ಅವರ ಹತ್ರ ಪ್ರಪೋಸಲ್ ತೆಗೆದುಕೊಂಡು ಬಂದಂತವರು ಈಗಲೂ ಅದಕ್ಕೆ ಒಪ್ಪಿಗೆ ಇರಬಹುದು ಆವಾಗ 3 ಕೋಟಿ ಹೇಳಿದವರು ಈಗ 5 ಕೋಟಿ ಅನ್ನಬಹುದು ಏನು ದೊಡ್ಡ ದೊಡ್ಡ ಮೊತ್ತನ ಅದು 5 ಕೋಟಿನೋ 6 ಕೋಟಿನೋ ನವಾಬ್ ವಂಶಸ್ಥರ ಅಧೀನದಲ್ಲಿ ಪೀರ್ ಪಾಶಾ ಬಂಗಲೆ ಇದೆ ಆ ಬಂಗಲೆ ಮಾರಾಟಕ್ಕೆ ನವಾಬ್ ವಂಶಸ್ಥರ ಸಿದ್ಧರಿದ್ದಾರೆ ವಂಶಸ್ಥರ ಜೊತೆ ಮಾತಾಡಿದೀವಿ ನಮ್ಮದೇನು ತಕರಾರಿಲ್ಲ ಅಂದಿದ್ದಾರೆ ಅಟ್ಲೀಸ್ಟ್ ಈಗ ಸರ್ಕಾರ ಮಧ್ಯಪ್ರವೇಶ ಮಾಡಲಿ ವೆರಿ ವ್ಯಾಲಿಡ್ ಪಾಯಿಂಟ್ ಸಮಸ್ಯೆಗಳು ಬಗೆಹರಿಯದಿದ್ರೆ ಹಿಂಗೆ ಬಗೆಹರಿ ಸ್ವಾಮೀಜಿ ಏನು ಹೇಳ್ತಾರೆ ಕೇಳಿಸ್ಕೊಳ್ಳಿ ಅವರು ಸುಮಾರು 3 ಕೋಟಿ ವೆಚ್ಚವನ್ನ ಅದಕ್ಕೆ ಬೆಲೆ ಕಟ್ಟಿದ್ರಿಂದ ಅವರು ಕೊಂಡುಕೊಳ್ಳಲಿಕ್ಕೆ ಆಗಿರಲಿಲ್ಲ ಆ ವೆಚ್ಚವನ್ನ ಸರ್ಕಾರ ಭರಿಸಿದ್ರೆ ಖಂಡಿತವಾಗಲೂ ಆ ಒಂದು ನವಾಬ್ ಒಂದು ವಂಶಸ್ಥರು ಮನೆತಂದವರು ಇನ್ನೂ ಇದ್ದಾರೆ ಅವರ ಅಧೀನದಲ್ಲಿ ಇದೆ ಅದು ಅವರಿಗೆ ದುಡ್ಡು ಕೊಡಬೇಕು ಅವರು ಜಾಗ ಬಿಟ್ಕೊಡ್ತಾರೆ ನವಾಬರ ಜೊತೆ ಸಭೆಯನ್ನ ಕರೆದು ಮಾತುಕತೆ ನಡೆಸಿದ್ರೆ ಸಂಧಾನ ಯಶಸ್ವಿ ಆಗುತ್ತೆ 12ನೇ ಶತಮಾನದಲ್ಲಿ ಬಸವ ಕಲ್ಯಾಣದಿಂದ ಜಗತ್ತಿಗೆ ಸಮಾನತೆಯ ಸಾರುವ ತತ್ವ ಅಲ್ಲಿಂದಲೇ ಸಂದೇಶ ಹೋಗಿದ್ದು ಅದು ಅನುಭವ ಮಂಟಪ ನಿಜವಾದ ಅನುಭವ ಮಂಟಪ ಇರೋದು ಸತ್ಯ ಅದು ಇತಿಹಾಸದಲ್ಲಿ ಹುದುಗಿ ಹೋಗಿರುವಂತಹ ಕೆಲವೊಂದು ಅನುಭವ ಮಂಟಪದ ಅವಶೇಷಗಳನ್ನು ಪತ್ತೆ ಮಾಡಲಿಕ್ಕಾಗಿ ಯಾಕಂದರೆ ಬಸವಣ್ಣವ್ರು ಓಡಾಡಿರ್ತಕ್ಕಂಥ ಜಾಗ ಅದು ಬಸವಣ್ಣವರಲ್ಲಿ ಓಡಾಡಿ ಆಮೇಲೆ ಅವರು ಅನುಭವ ಮಂಟಪವನ್ನು ಸ್ಥಾಪನೆ ಮಾಡಿರ್ತಕ್ಕಂಥ ಜಾಗ ಅದು ಅವರು ಸುಮಾರು 3 ಕೋಟಿ ವೆಚ್ಚವನ್ನು ಅದಕ್ಕೆ ಬೆಲೆ ಕಟ್ಟಿದ್ದರಿಂದ ಅವರು ಕೊಂಡುಕೊಳ್ಳಲಿಕ್ಕೆ ಆಗಿರಲಿಲ್ಲ ಆ ವೆಚ್ಚವನ್ನು ಸರ್ಕಾರ ಭರಿಸಿದರೆ ಖಂಡಿತವಾಗಲೂ ಆ ಒಂದು ನವಾಬ್ ಒಂದು ವಂಶಸ್ಥರು ಮನೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.